ರೈತರಿಗೆ ಅನುಕೂಲ ಮಾಡುವ ಭರವಸೆಗಳ ಮಹಾಪೂರವನ್ನೇ ಅರಿಸಿ ಜೀವನಕ್ಕೆ ದಾರಿಯಾಗಿರುವ ಕೃಷಿ ಭೂಮಿಯನ್ನು ಸರ್ವರ ಹಿತದೃಷ್ಟಿಯಿಂದ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಮಾಡಲು ಜಮೀನು ನೀಡಿರುವ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಖಾಸಗಿ ಒಡೆತನದ ಕಂಪನಿಗಳ ದಬ್ಬಾಳಿಕೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಿಯಮಗಳ ಪ್ರಕಾರ ವಾಹನ ಸವಾರರಿಂದ ಹೆದ್ದಾರಿ ಶುಲ್ಕ ಟೋಲ್ ಶುಲ್ಕ ಎಂದು ಹಣ ವಸೂಲಿ ಮಾಡಲು ಸರ್ಕಾರ ಖಾಸಗಿ ಒಡೆತನದ ಕಂಪನಿಗಳಿಗೆ ನೀಡಿರುವುದನ್ನು ಬಂಡವಾಳವಾಗಿ ಮಾಡಿಕೊಂಡಿರುವ ಖಾಸಗಿ ಕಂಪನಿಗಳು ಟೋಲ್ ಸಂಗ್ರಹಣೆಯಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ನಿಗದಿಪಡಿಸಿರುವ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಸವಾರರಿಗೆ ಶುಲ್ಕದ ನೆಪದಲ್ಲಿ ಹಣ ಸೂಲಿಗೆ ಮಾಡುತ್ತಿದ್ದಾರೆ ರೈತರಿಗೆ ಅನುಕೂಲ ಮಾಡುವ ಭರವಸೆಗಳ ಮಹಾಪೂರವನ್ನೇ ಅರಿಸಿ ಜೀವನಕ್ಕೆ ದಾರಿಯಾಗಿರುವ ಕೃಷಿ ಭೂಮಿಯನ್ನು ಸರ್ವರ ಇದ್ದ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲು ಜಮೀನು ನೀಡಿರುವ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಖಾಸಗಿ ಒಡೆತನದ ಕಂಪನಿಗಳ ದಬ್ಬಾಳಿಕೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಿಯಮಗಳ ಪ್ರಕಾರ ವಾಹನ ಸವಾರರಿಂದ ಹೆದ್ದಾರಿ ಶುಲ್ಕ ಎಂದು ಹಣ ವಸೂಲಿ ಮಾಡಲು ಸರ್ಕಾರ ಖಾಸಗಿ ಒಡೆತನದ ಕಂಪನಿಗಳಿಗೆ ನೀಡಿರುವುದನ್ನು ಬಂಡವಾಳವಾಗಿ ಮಾಡಿಕೊಂಡಿರುವ ಖಾಸಗಿ ಕಂಪನಿಗಳು ಟೋಲ್ ಸಂಗ್ರಹಣೆಯಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ನಿಗದಿಪಡಿಸಿರುವ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಸವಾರರಿಗೆ ಶುಲ್ಕ ತ ಹಣ ಸುಲಿಗೆ ಮಾಡುತ್ತಿದ್ದಾರೆ ಈ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಾಂತಿಗ್ರಾಮ ಟೋಲ್ ಬಳಿ ಮಡಿನೂರು ಜಾಗ್ರವಳ್ಳಿ ಮಳಲಿ ಗೇಣಿಗೆರೆ ಹಾಗೂ ಶಾಂತಿಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯರು ಸಂಘಟನೆಗಳ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಶಾಂತಿಗ್ರಾಮ ಟೋಲ್ ಸಂಸ್ಥೆ ಹಾಗೂ ಟೋಟಲ್ ಸಂಸ್ಥೆಯ ಸಿಬ್ಬಂದಿಗಳಿಂದ ನಿರಂತರವಾಗಿ ಸ್ಥಳೀಯರ ಮೇಲೆ ಹಾಗೂ ಹೋರಾಟಗಾರರ ಮೇಲೆ ನಡೆಯುತ್ತಿರುವ ಕಿರುಕುಳ ಹಾಗೂ ದಬ್ಬಾಳಿಕೆಯನ್ನು ಖಂಡಿಸಿ ಪ್ರಯಾಣಿಕರಿಗೆ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಶಾಂತಿಗ್ರಾಮ ಟೋಲ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರ ಬೇಡಿಕೆಗಳು ರಸ್ತೆ ಎರಡು ಬದಿಗಳಲ್ಲಿ ಸರ್ವಿಸ್ ರಸ್ತೆ ಮಾಡುವುದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರಿಗೆ ಆಧಾರ್ ಕಾರ್ಡ್ ಆಧಾರದಲ್ಲಿ ಟೋಲ್ ಶುಲ್ಕ ಉಚಿತಗೊಳಿಸುವುದು ಒಂದು ಟೋಲ್ನಿಂದ ಇನ್ನೊಂದು ಟೋಲ್ ಅಂತರ ಅರವತ್ತು ಕಿಲೋಮೀಟರ್ಗಿಂತ ಕಡಿಮೆ ಇರುವ ಟೋಲ್ ಅನ್ನು ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರುಸ್ಥಾಪಿಸುವುದು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಶೌಚಾಲಯ ವ್ಯವಸ್ಥೆ ಹಾಗೂ ಸುಸಜ್ಜಿತ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡುವುದು ಹೆದ್ದಾರಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಅಪಘಾತವಾದಾಗ ತುರ್ತು ಚಿಕಿತ್ಸೆ ಮಾಡಿಸುವುದು ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸುವುದು ಟೋಲ್ನಲ್ಲಿ ಕನ್ನಡಿಗರಿಗೆ ಹಾಗೂ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಈ ಮೇಲಿನ ಯಾವ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ತಮಗಿಷ್ಟ ಬಂದಂತೆ ವಾಹನ ಸವಾರರಿಂದ ಹಣ ವಸೂಲಿ ಮಾಡುತ್ತಿರುವುದು ಅಲ್ಲದೆ ಸ್ಥಳೀಯರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಉಚಿತ ಸಂಚಾರಕ್ಕೆ ಅವಕಾಶ ನೀಡುವುದನ್ನು ಬಿಟ್ಟು ಕೆಲ ಅಧಿಕಾರ ಶಾಹಿಗಳಿಗೆ ಮಾತ್ರ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವ ಬಗ್ಗೆ ಪ್ರಶ್ನಿಸುವ ಸ್ಥಳೀಯರ ಮೇಲೆ ಅಲ್ಲೇ ದೌರ್ಜನ್ಯಗಳನ್ನು ಮಾಡಲು ಟೋಲ್ ಅಧಿಕಾರಿಗಳು ಮುಂದಾಗಿರುವುದು ಖಾಸಗಿ ಒಡೆತನದ ಕಂಪನಿಗಳಿಗೆ ಸರ್ಕಾರ ನೀಡುತ್ತಿರುವ ಕುಮ್ಮಕ್ಕು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ